subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೋಳದ ಹಿಟ್ಟಿಂದ ಮಸಾಲೆ ಪುರಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ಕಪ್ಪು ಜರಡಿ ಹಿಡ್ಕೊಂಡಿರೋವಂಥ ಜೋಳದ ಹಿಟ್ಟನ್ನು ಬೌಲ್ಗೆ ಹಾಕ್ಕೊಳ್ಳಿ. ಒಂದೇ ಒಂದು ಟೇಬಲ್ ಸ್ಪೂನು ಅಂದರೆ 3 teaspoon ಆಗುತ್ತೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು 1 teaspoon ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. 1/4 teaspoon ಅರಶಿನ ಪುಡಿ ಹಾಕ್ಕೊಳ್ಳಿ. 1 tablespoon ಎಳ್ಳು ಹಾಕ್ಕೊಳ್ಳಿ, ಬಿಳಿ ಎಳ್ಳು. 1 teaspoon ಬೆಳ್ಳುಳ್ಳಿ ಪೇಸ್ಟ್, ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಹಾಗೆ 1 teaspoon ಧನಿಯಾ ಮತ್ತು ಜೀರಿಗೆ ಪೌಡ್ರ್ ಒಟ್ಟಿಗೆ ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಅದು ಎಲ್ಲ ಮಿಕ್ಸ್ ಆಗೋವಾಗೆ ಈಗ ಕುದಿಯೋ ನೀರು ಹಾಕ್ಬೇಕು ನೀವು. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೆತ್ತಗೆ ಕಲಿಸ್ಬೇಕು ಕೈಯಿಂದ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಕಲಿಸಿ ನೋಡಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ, ಎಲ್ಲ ಕಂಬೈನ್ ಆಗೋವಾಗೆ. ಮತ್ತು ಸಾಫ್ಟಾಗಿ ಡೋ ಮಾಡ್ಕೊಳ್ಳಿ, ಸಾಫ್ಟ್ ಹಿಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಪೂರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ನೀರಿನ ಅಂಶ ಇರುತ್ತಲ್ಲ ಅದು ಎಲ್ಲ ತೊಗೊಂಬಿಟ್ಟು ಸಾಫ್ಟ್ ಡೋ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಒಂದು ನಿಮ್ಗೆ ಎಷ್ಟು ದೊಡ್ಡ ಪುರಿ ದೊಡ್ಡದಲ್ಲ, ಸಣ್ಣ ಸಣ್ಣ ಪುರಿ ಇದು ಮಾಡೋದು. ಸಣ್ಣದೊಂದು ನೆಲ್ಲಿಕಾಯಷ್ಟು ನೆಲ್ಲಿಕಾಯಿ ಗುಳಿಗೆ ತಗೊಂಡು ಅದನ್ನು ನಾದ್ಬಿಟ್ಟು ಫ್ಲ್ಯಾಟನ್ನು ಮಾಡಿ ಒಂದು 3 inch ದೊಡ್ಡದು ಮಾಡಿದರೆ ಸಾಕು. ನೀವು ಲಟ್ಸ್ಬಿಟ್ಟು ನೋಡಿ, ಅದು ಎಡ್ಜಸ್ಸನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಳಿ, ಇದು ಶೇಪ್ ಮಾಡ್ಕೊಳ್ಳಿ. ಮತ್ತು ಪ್ಲೇಟಲ್ಲಿ ಇಡಿ. ಇವಾಗ ನಾನು ಇಟ್ಟಿದ್ದು ತೋರಿಸಿದ್ದೀನಿ ನೋಡಿ. ಈಗ ನಿಮಗೆ ತಟ್ಟಿನೂ ಮಾಡ್ಬೋದು ಅದನ್ನು ನೋಡಿ. ಒಂದು ಗುಳಿಗೆ ತಗೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ಒಂಚೂರು ಕೈಗೆ ಎಣ್ಣೆ ಹಚ್ಕೊಳ್ಬೇಕಂತಲೂ ಇಲ್ಲ, ಹಾಗೆ ತಟ್ಟಿಬಿಡಿ ನೋಡಿ, ಎಷ್ಟು ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ನೋಡಿ. ತೆಗೆದುಬಿಟ್ಟು ಅದನ್ನು ಪ್ಲೇಟಲ್ಲಿ ಇಡಿ ನೋಡಿ. ದಪ್ಪನೇ ಇಡಬೇಕು, ಇಡು, ತೆಳು ಲಟ್ಟಿಸ್ಬಾರ್ದು. ತೆಳು ಲಟ್ಟಿಸಿದ್ರೆ ಇದಾಗಲ್ಲ, ಉಬ್ಬಲ್ಲ ರೊಟ್ಟಿ, ಚೆನ್ನಾಗಾಗಲ್ಲ, ಒಂಥರ ಹಪ್ಪಳ ಆದಾಗ ಆಗ್ಬಿಡುತ್ತೆ. ಹಾಂ, ಇವಾಗ ಎಣ್ಣೆ ಕಾದಿದೆ ನೋಡಿ, ಕಾಯಿಸೋಕ್ಕಿಟ್ಟಿದ್ದೀನಿ, ಕಾದಿದೆ. ಈಗ ಒಂದೇ ಒಂದು ಪೂರಿನ ಸ್ಲೈಡ್ ಮಾಡಿ ಅದರಲ್ಲಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಪೂರಿನ ಎಣ್ಣೆಗೆ ಹಾಕ್ಬೇಕು. ಮತ್ತು ಎಣ್ಣೆ ನೋಡಿ, ಇವಾಗ ಅವಾಗ ಮಾತ್ರ ಪೂರಿ ಪಫ್ ಅಪ್ ಆಗುತ್ತೆ. ಈಗ ಅದನ್ನ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ. ಒಂದು ಸತಿ ಫ್ಲಿಪ್ ಇದು ಪೂರಿ ಫ್ಲಿಪ್ ಮಾಡಿದ ತಕ್ಷಣ ಮೀಡಿಯಮ್ಗೆ ಹಾಕ್ಕೊಳ್ಳಿ. ಮತ್ತು ಅದನ್ನು ಬ್ರೌನ್ ಆಗಿ ಸಿಸ್ಲಿಂಗ್ ಎಲ್ಲ ನಿಲ್ಲೋ ತನಕ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಚಿಲ್ಲಿ ಪೌಡ್ರು ಟಮರಿಕ್ ಪೌಡ್ರ್ ಹಾಕಿರೋದ್ರಿಂದ ಬ್ರೌನ್ ಆಗೇ ಆಗುತ್ತೆ ನೋಡಿ. ಇವಾಗ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಬಿಸಿ ಇರಬೇಕಾದ್ರೆ ಕ್ರಿಸ್ಪಾಗಿರುತ್ತೆ, ಆರದ್ಮೇಲೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಹಚ್ಚಕ್ಕೆ ಬೇಕಂತಲೇ ಇಲ್ಲ, ಹಾಗೆ ಪ್ಲೇನಾಗಿ ತಿನ್ಬೋದು. ಎಲ್ಲ ಹಾಕಿದೀವಲ್ಲ, ನಾನು ಚಟ್ನಿ ಇಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಲೆಟರ್, ಬಾಯ್.